ರಾಮನಗರ ಜಿಲ್ಲೆಯ ಚನ್ನಪಟ್ಟಣದಲ್ಲಿ ಜೆಡಿಎಸ್ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದ ಸಿಎಂ, ಲಕ್ಷಾಂತರ ರೂಪಾಯಿ ಡೊನೇಷನ್ ಕಟ್ಟಿ ಖಾಸಗಿ ಶಾಲೆ ಮತ್ತು ಕಾಲೇಜುಗಳಿಗೆ ಸೇರುವ ಮಕ್ಕಳಿಗೆ ಉಚಿತ ಬಸ್ ಪಾಸ್ ಅಗತ್ಯವಿಲ್ಲ. ಕೇವಲ ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ನೀಡುವ ಚಿಂತನೆ ನಡೆದಿದೆ ಎಂದು ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಬಿಜೆಪಿಯವರು ಎಬಿವಿಪಿಯನ್ನ ಮುಂದಿಟ್ಟುಕೊಂಡು ರಾಜಕೀಯ ಮಾಡುವುದು ಬೇಡ, ನನಗೆ ಅವರಿಗಿಂತ ಚೆನ್ನಾಗಿ ರಾಜಕೀಯ ಮಾಡಲು ಬರುತ್ತದೆ ಎಂದ ಎಚ್.ಡಿ.ಕೆ. ಬಿಜೆಪಿಯವರು ಆ ಎಬಿಪಿ ಕಾರ್ಯಕರ್ತರನ್ನು ಇಟ್ಟುಕೊಂಡು ಈಗೇನ ಬಸ್ ಪಾಸ್ ಅಂದ್ರಲ್ಲ, ಇವತ್ತು ಅದಕ್ಕೆ 900 ಕೋಟಿ ಬೇಕು. ನಾನು ಈ ಒಂದು ತೀರ್ಮಾನಕ್ಕೆ ಬರಬೇಕು ಅಂತ ಇದ್ದೇನೆ. ನಾಳೆ ಸಭೆ ಕರೆದಿದ್ದೇನೆ ನಮ್ಮ ಅಧಿಕಾರಿಗಳು. ಯಾವ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಕಳಿಸ್ತಾರೆ ನಾಳೆ ತೀರ್ಮಾನ ಮಾಡ್ತೇನೆ. ಸರ್ಕಾರಿ ಶಾಲೆಗೆ ಹೋಗ್ತಕ್ಕಂತ ಮಕ್ಕಳಿಗೆ ಉಚಿತ ಪಾಸ್ ಕೊಡ್ತೀವಿ. ನೀವು ರಾಜಕೀಯ ಮಾಡಿದ್ರೆ ನನಗೆ ರಾಜಕೀಯ ಮಾಡೋದು ಗೊತ್ತಿಲ್ವೇ? ಖಾಸಗಿ ಶಾಲೆನಲ್ಲಿ ನೀವು 50,000 1,00,000 ಡೊನೇಷನ್ ಕೊಟ್ಟು ಹೋದರಿಗೆ ನಿಮಗೆ ಯಾಕೆ ಉಚಿತವಾದ ಪಾಸು? ಯಾವ ಈ ರಾಜ್ಯದ ಸರ್ಕಾರಿ ಶಾಲೆನಲ್ಲಿ ಓದ್ತಕ್ಕಂಥ ಮಕ್ಕಳೇನಿದ್ದಾರೆ ಆ ಎಲ್ಲ ಸರ್ಕಾರಿ ಶಾಲೆಗೆ ಹೋಗ್ತಕ್ಕಂಥ ಮಕ್ಕಳಿಗೆ ಉಚಿತವಾದ ಪಾಸನ್ನು ನಾಳೆ ಸಭೆ ಕರೆದು ಒಂದು ತೀರ್ಮಾನ ಮಾಡ್ತೀನಿ. ನನ್ನ ಹತ್ರ ಅಷ್ಟು ಸುಲಭವಾಗಿ ರಾಜಕೀಯ ನಡೆಯೋದಿಲ್ಲ. ಭಾಳ ನೋಡಿದ್ದೇನೆ ರಾಜಕೀಯನ. ನಾನಿರ್ತಕ್ಕಂಥದ್ದು ಬಡವರ ಪರವಾಗಿ, ಬಡವರ ಕಷ್ಟ ಸುಖಗಳಿಗೆ ಸರ್ಕಾರ ಇರೋದು. ಇದು ಈ ನಾಡಿನ 6.5 ಕೋಟಿ ಜನತೆಯ ಸರ್ಕಾರ.